ನಮಸ್ಕಾರ ಪದ್ಮಾಸ್ ಕಿಚನ್ ಪ್ಯಾಲೇಸ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾವು ಮಾಡ್ತಾ ಇರೋ ರೆಸಿಪಿ ರೆಸ್ಟೋರೆಂಟ್ ಸ್ಟೈಲ್ ಚಿಕನ್ ಕರಿ ತುಂಬ ಟೇಸ್ಟಾಗೂ ಇರುತ್ತೆ ಹಾಗೂ ಮನೆಯಲ್ಲೇ ಮಾಡೋದ್ರಿಂದ ಇದು ಹೆಲ್ತಿ ಕೂಡ ಸೊ ಹೇಗೆ ಮಾಡೋದು ನೋಡೋಣ ಚಿಕನ್ ಕರಿ ಹೇಗೆ ಮಾಡೋದು ನೋಡೋಣ ನಾನು ಆಲ್ಮೋಸ್ಟ್ 1 ಕೆಜಿ ಅಷ್ಟು ಚಿಕನ್ ತಗೊಂಡಿದ್ದೀನಿ ಇದಕ್ಕೆ ಫಸ್ಟ್ ಒಗ್ಗರಣೆ ಹಾಕಿದ್ದೀನಿ ಸಾಸಿವೆ ಹಾಕಿದ್ದೀನಿ ಇದಕ್ಕೆ ಹಸಿಮೆಣಸಿನಕಾಯಿ ಒಂದು 5 ಹಸಿಮೆಣಸಿನಕಾಯಿ ಹಾಕಿದ್ದೀನಿ जिंजर गार्लिक पेस्ट वन फुल गार्लिक वन फुल हाकिदेने जिंजर वन टू वन एंड हाफ इंच स्वल्प रॉ स्मेल होगोवर्गू स्वल्प फ्राई माड़ी उद्द उद्द हेच्चिरो वन बिग आनियन आनियन्स पद्र सेपरेट स्वल्प बेकादष्टु मात्र साल्ट हाक्तिदेने इदक्के चिकन हाक्तिने आनियन फुल बेयोदु बेड याकंद्रे चिकन जोतेनू बेयुत्ते इदक्के 1 केजी चिकन हाक्तिदेने ಇದಕ್ಕೆ 1 ಟೇಬಲ್ ಸ್ಪೂನ್ ಅರಿಶಿನ ಅರಿಶಿನ ಟರ್ಮರಿಕ್ ಆಕ್ಚುಲಿ ಏನೇ ಒಂದು ಚಿಕನ್ ಅಲ್ಲಿ ಏನೇ ಒಂದು ಸ್ಮೆಲ್ ಅದನ್ನ ಅದು ಹೋಗಲಾಡಿಸುತ್ತೆ ಈ ಅರಿಶಿನದಲ್ಲಿ 1 ನಿಮಿಷ 2 ನಿಮಿಷ ಬೆಂದ ಮೇಲೆ ಸ್ವಲ್ಪ ಇದಕ್ಕೆ ಉಪ್ಪು ಹಾಕೋಣ ಇದು 1 ನಿಮಿಷ ಬೇಯಲಿ ಆಲ್ಮೋಸ್ಟ್ 1 ಮಿನಿಟ್ ಇದು ಸ್ವಲ್ಪ ಅರಿಶಿನದಲ್ಲಿ ಬೆಂದಿದೆ ಸ್ವಲ್ಪ ಚಕ್ಕೆ ಒಂದು ಕ್ವಾರ್ಟರ್ ಟೀಸ್ಪೂನ್ ಅಷ್ಟು ಸ್ಪೂನ್ ಅಷ್ಟು ಲವಂಗ ಒಂದು 1/2 ಟೀಸ್ಪೂನ್ ಅಷ್ಟು ಚಕ್ಕೆ ಹಾಕಬೇಕು ಹಾಕಿ ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡಿ ಸ್ವಲ್ಪ ಸಾಲ್ಟ್ ಈ ಚಿಕನ್ ಗೆ ಎಷ್ಟು ಬೇಕಾಗುತ್ತೆ ಅಷ್ಟು 2 ಮಿನಿಟ್ಸ್ ಇದು ಬೇಕಬೇಕು कवर सो चिकन ऐने वो मॉइस्चर कंटेंट अट्ठे कवर आगे 1-2 मिनट्स कुक इन 1-2 मिनट्स साल्टेल बंद स्वल्प नहींक खार धनिया स्वल्प बेगने हाँता या सो चिकन चेन हिड़े 1-1.5 टेबल स्पून खार 1-1.5 टेबल स्पून धनिया मिक्स मेले 1 निमिष बेयली आमेल टोमेटो हाकु आक्चुअली इष्टने चेन्नागि बेयिसी ड्राई चिकन तरनु सर्व माडबहुदु इदु कूड तुंबा रुचियागिरुत्ते इदक्के नावु ओंदु ಎರಡು ಟೊಮ್ಯಾಟೋನ ಆಡ್ ಮಾಡ್ತಿದೀವಿ ಆಡ್ ಮಾಡಿ ಒಂದು 5 ಮಿನಿಟ್ಸ್ ಚೆನ್ನಾಗಿ ಕುಕ್ ಮಾಡಬೇಕು ಇದಕ್ಕೆ ನಾನು ಆಲ್ಮಂಡ್ ಪೇಸ್ಟ್ ಹಾಕ್ತಾ ಇದೀನಿ ಯೂಶುವಲಿ ಕ್ಯಾಶ್ಯೂ ಪೇಸ್ಟ್ ಹಾಕ್ತಾರೆ ಆದ್ರೆ ಆಲ್ಮಂಡ್ ಹೆಲ್ತ್ ಗೆ ಒಳ್ಳೇದು ಅನ್ನೋ ದೃಷ್ಟಿಯಿಂದ ನಾನು ಆಲ್ಮಂಡ್ ಪೇಸ್ಟ್ ಹಾಕ್ತಾ ಇದೀನಿ ಒಂದು 8 ರಿಂದ 10 ಆಲ್ಮಂಡ್ಸ್ ನ ಒಂದು 3-4 ಅವರ್ಸ್ ಸೋಕ್ ಮಾಡ್ಬಿಟ್ಟು ಸ್ಕಿನ್ ತೆಗೆದುಬಿಟ್ಟು ಪೇಸ್ಟ್ ಮಾಡಿ ಅದದು ಪೇಸ್ಟ್ ಅನ್ನು ಇದಕ್ಕೆ ಹಾಕ್ತಾ ಇದೀನಿ ಅದ ಹಾಕಿದ ತಕ್ಷಣ ನೋಡಬಹುದು ಇದು ಕಲರ್ ಎಷ್ಟು ಚೇಂಜ್ ಆಯ್ತು ಅಂತ ಈ ರೆಸ್ಟೋರೆಂಟ್ ಅಲ್ಲಿ ಸರ್ವ್ ಮಾಡ್ತಾರಲ್ಲ ಆ ತರ ಕರಿ ತರ ಇದು ಟೇಸ್ಟ್ ಬರ್ತಾ ಇದೆ ಕಲರ್ ಬರ್ತಾ ಇದೆ ಇದೀಗ 1 ಮಿನಿಟ್ ಚೆನ್ನಾಗಿ ಬಾಯ್ಲ್ ಆದ್ರೆ ಸಾಕು ಯಾಕೆಂದ್ರೆ ಚಿಕನ್ ಆಲ್ರೆಡಿ ಕುಕ್ ಆಗಿದೆ ಈ ಆಲ್ಮಂಡ್ ಇಲ್ಲ ಕ್ಯಾಶ್ಯು ಪೇಸ್ಟ್ ಹಾಕೋದ್ರಿಂದ ಇದಕ್ಕೆ ಒಳ್ಳೆ ರುಚಿನೂ ಬರುತ್ತೆ ಹಾಗೂ ಕಲರ್ ಚೆನ್ನಾಗಿ ಆಗುತ್ತೆ ಹಾಗೂ ಕನ್ಸಿಸ್ಟೆನ್ಸಿನೂ ಕೂಡ ಸ್ವಲ್ಪ ಥಿಕ್ ಆಗುತ್ತೆ ನಮ್ಮ ಕರಿ ರೆಡಿ ಆಗಿದೆ ಇಟ್ಸ್ ಟೈಮ್ ಟು ಸರ್ವ್ ಈಗ ಸರ್ವ್ ಮಾಡೋಣ 1-2 ಸ್ಪೂನ್ ಕ್ರೀಮ್ ರೆಡಿ ಶೂ
ಇಂಡಿಯನ್ ಸ್ಟೈಲ್ ಚಿಕನ್ ಕರಿ ಇಸ್ ರೆಡಿ. ಎಂಜಾಯ್.